ಜೀವನ್ ತ್ಯಾಗ ಮಾಡತ್ತಿದೆ ಈ ಸಮಾಜದ ದೊಡ್ಡ ಕಿತ್ತೂರು ಚೆನ್ನ ಮಾತ್ರಾಯಣ್ಣ ಈ ನಾಡಿಗಾಗಿ ತ್ಯಾಗಿ ಹೇಳ್ತಾರ ಅದಕ್ಕಂತ ಅವ್ರು ನಾಡಿಗಾಗಿ ಆಗಿದಾರ ನಾ ಯಾರಿಗೆ ಮಾಡ್ತೀನಿ ತ್ಯಾಗ ನನ್ನ ತಾಯಿ ಆಗಿ ನನ್ನ ತಮ್ಮಗಾಗಿ ಮಾಡಕತ್ತೀನಿ ನನ್ನ ತಮ್ಮಗಾಗಿ ಕೂಡ ಮಾಡತ್ತೀನಿ ಅದವ್ರದ ನನ್ನ ತಮ್ಮನ ದೊಡ್ಡ ಸಾಹೇಬ್ನಾಗ ಆಡ್ಬೇಕಂತ ಈ ಊರಾಗ ಆಸೆ ಪಟ್ಟಿನಿ ಇವಾಗ ಆಸೆ ಪಟ್ಟಿನಿ ಯಪ್ಪ ನಿನ್ನ ಆಸೆ ನೆರವೇರ್ತೈತಿ ಸ್ವ ಸಿಟಿ ಅಂತಮ್ಮ ಎಲ್ಲಿ ಹೆಂಗೋ ಏನೇನೋ ಈಗಿನ ದಿವಸ ಮಾಡಿ ಸರಿ ಇಲ್ಲ ಮಗ ತಮ್ಮನ ಕರ್ಕೊಂಡ ಮೂರು ಮಂದಿ ಒಂದೇ ಕುಟುಂಬದಾಗ ನಾವು ಚೆನ್ನಾಗಿ ಇರೋಣಪ್ಪ ಏನಂದ್ರೆ ನಿನ್ನ ಮಾತಿನ ಅರ್ಥ ನನ್ನ ತಮ್ಮ ಸಾಲಿ ಬಿಡಿಸ್ಬೇಕಂತ ಇಲ್ಲಪ್ಪ ಸಾಲಿ ಬಿಡಿಸ್ ಬಿಡಿಸು ಅಂತ ನಾ ಹೇಳಿಲ್ಲ ಮೂರು ಮಂದಿ ಕೂಡಿಸಿ ಒಂದೇ ಜಗಕ್ಕೆ ಇರೋಣಪ್ಪ ಅವನಲ್ಲಿ ನೀನಿಲ್ಲಿ ನಿನ್ನ ಜೀವನ ತ್ಯಾಗ ಮಾಡಕತ್ತಿ ನಮ್ಮ ಯಾಕಂದ್ರೆ ನಮ್ಮ ಸಾಹೇಬ್ನಾಗಿ ಬರ್ತಾನೆ ಯಾಕಂದ್ರೆ ಈ ಊರಾಗ
ನನ್ನಂಗ ಕೂಲಿ ನಾನಿ ಮಾಡಿ ಜೀವನ ಮಾಡಬಾರ್ದ, ಒಮ್ಮ ದೊಡ್ಡ ಸಾಹೇಬ್ ಆಗ್ಬೇಕಂತ ಆಸೆ ಪಡ್ತೀನಿ. ಅದೆಲ್ಲ ಬಿಡು, ನಾನ ಈಗ ಹೋಗಿ ರೊಕ್ಕ ತರ್ತೇನೆ. ನಮ್ಗಾರ ರೊಕ್ಕ ಬೇಕಾಕವ, ನಾವು ಹೋಗಿ ದವಕ್ ಹೋಗಿ ಬರ್ತೇನೆ. ಜೀವನ ಮಾಡಿ ನಿನ್ನ ಮನ್ಯಾಗ ಸ್ವಲ್ಪ ಪರಿಶ್ರಮ ಆಯ್ತು ಪೋಯವ್ವ. ಬರ್ಲೇವ ಹುಷಾರಪ್ಪ, ಹುಷಾರಾಗಿ ಹೋಗಿ ಬರ್ತೇವ. ಬರ್ತೇವ. ಏನಾಯ್ತು ರಂಗಣ್ಣ, ನನ್ನ ಮಗ ಅಲ್ಲ ಅನ್ನೋದು ನಿಮಗೆ ಮಾತ್ರ ಗೊತ್ತೈತಣ್ಣ. ಯಾರಿಗೂ ಗೊತ್ತು ಮಾಡಬೇಡ್ರ, ನಾ ಕೈ ಮುಗಿತೇನೆ. ಏನು ಕಾಳಜಿ ಬಿಡಬೇಡ, ಆಯ್ತು? ಏನು ಕಾಳಜಿ ಬಿಡಬೇಡ, ಯಾರಿಗೂ ಬಿಡಬೇಡ. ಇದನ್ನ ಏನು ಮಾಡ್ತೀರ? ಯಾರು ಮಾತಾಡ್ಬಾರ್ದ್ರೆ ಅಬ್ಬಿ ಸಿಗಿ ಅಂಟ ಗಾಡಿಗೆ ಗಾಡಿ ಬೇಕಾನೆ ಕಪ್ಪಿದ್ರೆ ನೀವು ಮಾತಾಡ್ತೀನಿ. ಯಾರ ಹೆಸರು ಬೇಕಾಗಿತ್ತು? ಈಗ ಕೂಟಿ ಕಪ್ಪ ಕೈವ ಅಂತ ಕೇಳಕ್ಕಪ್ಪ. ಅಚಾನಕ್ ಹಿಂಗೆ ವಿಚಾರ ಮುಟ್ಕೊಂಡ್ರಣ್ಣ, ಗಡಬಡಿ ಫೋನ್ ಬರ್ತದೆ. ಫೋನ್ ಕಿಸಾಕ ಬರಷ್ಟು ನೀವೇ ವಿಚಾರ ಮಾಡಬೇಕು. ಎಸ್ ಸರ್. ಕಿತ್ತು ಬಂದ ಅಷ್ಟೇ.
Oh,